ಸದಲಗಾ ಪಟ್ಟಣದಲ್ಲಿ ಸುಮಾರು 10 ವರ್ಷಗಳಿಂದ ಒಬ್ಬ ಖಾಯಂ ಪೂರ್ಣಾವಧಿಯ ವೈದ್ಯರು ಇರಲಿಲ್ಲ. ಎಷ್ಟೋ ಜನರು ವೈದ್ಯರು ನೇಮಕವಾಗುವವರೆಗೆ ಹೋರಾಟ, ಉಪವಾಸ ಸತ್ಯಾಗ್ರಹ ಹಾಗೂ ಹಲವಾರು ಮನವಿಗಳನ್ನು ಸಲ್ಲಿಸಿದರೂ ಕೂಡ ಸದಲಗಾದಲ್ಲಿ 10 ವರ್ಷಗಳಿಂದ ವೈದ್ಯರಿಲ್ಲದೆ ಸದಲಗಾ ಆಸ್ಪತ್ರೆ ಅನಾಥ ಆಸ್ಪತ್ರೆಯಾಗಿತ್ತು. ಆದರೆ ಕಳೆದ 1.5 ವರ್ಷದ ಹಿಂದೆ ಶಾಸಕ ಗಣೇಶ್ ಹುಕ್ಕೇರಿ ಅವರು ಕೊರೋನಾ ಪ್ರಾರಂಭವಾದ ಸಂದರ್ಭದಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿದಾಗ ವೈದ್ಯರಿಲ್ಲದೆ ಜನರ ಕಷ್ಟ ವೈದ್ಯರನ್ನು ನೇಮಕ ಮಾಡುವಂತೆ ತಾಲೂಕಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶಿಂದೆ ಅವರಿಗೆ ಹೇಳಿದಾಗ ವೈದ್ಯರ ಸಮಸ್ಯೆ ಇರುವುದರಿಂದ ತಾತ್ಕಾಲಿಕವಾಗಿ ಡಾಕ್ಟರ್ ಯಶೋಧ ಬಬಲಿ ಅವರನ್ನು ನೇಮಕ ಮಾಡಲಾಗಿತ್ತು. ನಂತರ ಯಾವುದೇ ರೀತಿಯ ಖಾಯಂ ವೈದ್ಯರು ಬರದೇ ಕಾರಣ ಡಾಕ್ಟರ್ ಯಶೋಧ ಬಬಲಿ ಅವರು ಸದಲಗಾ ಪಟ್ಟಣದ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಯಿತು. ಇಂದು ಕರ್ನಾಟಕ ಸರ್ಕಾರದಿಂದ ವೈದ್ಯರ ಹೊಸ ನೇಮಕಾತಿಯಾಗಿದ್ದು ಸದಲಗಾ ಪಟ್ಟಣದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಪೊಗತನಟ್ಟಿ ಅವರು ಇಂದು ಸದಲಗಾ ವೈದ್ಯಾಧಿಕಾರಿಗಳಾಗಿ ಅಧಿಕಾರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಯಶೋಧ ಬಬಲಿ ಅವರ ಬೀಳ್ಕೊಡುವ ಸಮಾರಂಭ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ್ ಪೊಗತನಟ್ಟಿ ಅವರ ಸ್ವಾಗತ ಸಮಾರಂಭ ನಡೆಯಿತು. ಈ ಸಂದರ್ಭದಲ್ಲಿ ಕುಮಾರ್ ನಾಯ್ಕ್, ಶಿವಪ್ರಭು ನಿಲ್ವಣಿ, ಸುಹಾಸಿನಿ ಸೋಮಾಪುರ್, ಪ್ರೀತಿ ಶಿಂದೆ, ವೆಂಕಟೇಶ್ ಮದಾಳೆ, ರಾಹುಲ್ ತೌನಕ್ಕೆ, ರಾಜು ಡಾಂಗೆ, ಡಾಕ್ಟರ್ ಪಿಎಂ ಭೋಜೆ, ಕೈಲಾಸ್ ಮಾಳಗೆ, ಶಿರೀಷ್ ಅಡಕೆ, ಅಜರುದ್ದೀನ್ ಶೇಖ್ಜಿ, ಪರಶುರಾಮ್ ಕೊರವಿ, ಆಶಾ ಕಾರ್ಯಕರ್ತೆಯರು ಹಾಗೂ ಪತ್ರಕರ್ತರು ಉಪಸ್ಥಿತರಿದ್ದರು.